ಅದಕ್ಕಿಂತ ಪುನಃ ಓಪನ್ ಮಾಡಿದ್ದೇವೆ. ಹಾಗೆ ಆ ಡಿಗ್ರಿ ಮುಗಿದವರು ಪುನಃ ಅವ್ರಿಗೆ ಕಾಲೇಜ್ ಸೀಟ್ ಸಿಕ್ಕಿದೆ, ಕೆಲವು ಕಡೆ ಇನ್ನೂ ಕೂಡ ಸೀಟಿಗೋಸ್ಕರ ಇದ್ದಾರೆ. ಆ ಸೀಟ್ ಸಿಕ್ಕಿದವರು ಅರ್ಜಿ ಹಾಕಿದ್ರು, ಡಿಗ್ರಿ ಯಾವತ್ತೂ ತಡ ಆಗಿತ್ತು. ಯಾಕಂದ್ರೆ ಕೆಲವರಿಗೆ ಅವರ ಅಪ್ಲಿಕೇಶನ್ ನೋಂದಣಿ ಮಾಡೋದು ಲೇಟ್ ಆಗಿತ್ತು, ಆ ಕಾರಣ ಪಿ ಯು ಸಿ ಮತ್ತು ಇದೆಲ್ಲ ಆಗಿತ್ತು. ಪಿ ಯು ಸಿ ಮತ್ತು ಎಸ್ ಎಲ್ ಸಿಯಲ್ಲಿ ನೀವು ಹೇಳ್ತಾ ಇರೋದು ಏನಂದರೆ, ನಮ್ಮ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯಲ್ಲಿ ಅದು ಒಂದು ರೀತಿಯ ಶಿಕ್ಷಣ ಕೇಂದ್ರಗಳು ತುಂಬ ಜಾಸ್ತಿ. ಆ ಕಾರಣಕ್ಕೆ ಈ ಬಾರಿ ಯಾರ ಅರ್ಜಿಗಳು ಕೂಡ ಇಲ್ಲದೆ ಉಡುಪಿ ಜಿಲ್ಲೆಯಲ್ಲಿ 300 ಮಕ್ಕಳನ್ನು ಒಳಗೊಂಡ ವಿದ್ಯಾರ್ಥಿ ನಿಲಯಕ್ಕೆ ಮಂಜೂರು ಮಾಡಿದ್ದೇನೆ. 6.5 ಕೋಟಿ ರೂಪಾಯಿ ಮಂಜೂರು ಮಾಡಿದ್ದೇನೆ. ಮೊನ್ನೆ ಜಿ ಶಂಕರ್ ಅವರ ಶಾಲೆಯ ಪಕ್ಕದಲ್ಲಿರುವಂಥ ಒಂದು ಐವಸ್ಟ್ ಜಾಗ ಇತ್ತು ಸರ್ಕಾರಿ, ಅದರಲ್ಲಿ ಸೆಲೆ ನಸಬಹುದು. ಅದರಿಂದ ಕೂಡಲೇ ಪ್ರಾರಂಭ ಆಗಿತ್ತು. ಇನ್ನು ಇಲ್ಲಿರುವಂಥ 5 ವಿಧಾನಸಭಾ ಕ್ಷೇತ್ರಕ್ಕೆ ಒಂದೊಂದು ಕರಕದಾಸ ಹಾಸ್ಟೆಲ್ಗಳನ್ನು ಕೊಟ್ಟಿದ್ದೆ, 3.5 ಕೋಟಿ ಇರುತ್ತೆ. ಅದು ಕೂಡ ಆದ ತಕ್ಷಣ ಮತ್ತಿಷ್ಟು ಸಂಸ್ಕೃತಿಯಾದ ಆಗಿತ್ತು. ಇನ್ನು 25% ಹೆಚ್ಚು ಮಾಡ್ತೇವೆ ಹಾಸ್ಟೆಲ್ಗಳ ಸಂಖ್ಯೆಯಲ್ಲಿ. ಆವಾಗ ಹೆಚ್ಚು ಕಡಿಮೆ ಮಟ್ಟಕ್ಕೆ ಬಂದ್ಬಿಡ್ತೀವಿ. ಕುಂದಾಪುರದಲ್ಲಿ ನಿನ್ನೆ 100 ಹೆಣ್ಮಕ್ಕಳ ಹಾಸ್ಟೆಲ್ ಅನ್ನು ಬಾಡಿಗೆ ತಕ್ಕೊಂಡು ಪ್ರಾರಂಭ ಮಾಡಿದ್ದೀವಿ. 100 ಹೆಣ್ಮಕ್ಳು ನಿನ್ನೆ ಸೇರಿದ್ರು, ಅದನ್ನು ಅಲ್ಲಿ ಅಧಿಕಾರಿಗಳು ಕೊಟ್ಟು ಮಾಹಿತಿ ಪ್ರಕಾರ 100 ನಾವು ಬಾಡಿಗೆ ತಗೊಂಡಿದ್ದೇವೆ, ಬಾಡಿಗೆ ಕೊಡ್ತಾ ಇದ್ದೇವೆ. ಇನ್ನು ಮಕ್ಕಳು 50 ಮಕ್ಕಳು ಜಾಸ್ತಿ ಆಗ್ಬೋದು ಅಂತ ವರದಿ ಕೊಟ್ಟಿದ್ದಾರೆ. 50 ತಗೊಳ್ಳಿಕ್ಕೆ ಮತ್ತೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಅಂದ್ರೆ ಮತ್ತೆ ಜಾಸ್ತಿ ಆಗ್ತದೆ. ಸುಕುಮಾರ್ ಶೆಟ್ಟರು ಇಲ್ಲೊಂದು ಹಾಸ್ಟೆಲ್ ಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ, ಅದನ್ನು ಕೂಡ ಪರಿಶೀಲನೆ ಮಾಡಿ ಇಲ್ಲಿ ಮಾಡುವಂತ ವ್ಯವಸ್ಥೆ ಮಾಡ್ತಾರೆ. ನಮ್ಮ ಮಂಗಳೂರಲ್ಲಿ ಒಂದು ದೀನ್ ದಯಾಳ್ಜಿ ಅವರ ಹೆಸರಿನಲ್ಲಿ ಒಂದು ಹಾಸ್ಟೆಲ್ ಮಾಡ್ತಾರೆ, ಒಂದು ಹಾಸ್ಟೆಲ್ ಪ್ರಾರಂಭ ಮಾಡ್ತಾರೆ. ಅದಕ್ಕೆ 1000 ಮಕ್ಕಳು ಸೇರ್ಪಡೆ ಆಗ್ತದೆ. ವಿಶೇಷ ಅಂದ್ರೆ ಪರಿಶ್ ಜಾತಿ, ಪರಿಶ ಪಂಗಡ, ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತ ಸಮುದಾಯ ಕುಟುಂಬದಲ್ಲಿ ಬರ್ತಾರೆ, ಮತ್ತು ಆರ್ಥಿಕವಾಗಿ ಬಡವರು ಅಂತ ಯಾವುದೇ ಜಾತಿ ಬರ್ತಾರೆ. 1000 ಮಕ್ಕಳನ್ನ ಮಾಡಿ ದೀನ್ ದಯಾಳ್ ಪ್ರಾರಂಭ ಮಾಡ್ತಿದ್ದೇವೆ. 1000 ಮಕ್ಕಳನ್ನ ಹಾಕುವಂತ ಕಟ್ಟಡ ನಮ್ಗೆ ಸಿಕ್ಕಿಲ್ಲ, ಹಾಗೆ 4 ಬಾಡಿಗೆ ಕಟ್ಟಡ ಈಗ ಮಾಡ್ತಾ ಇದ್ದೇವೆ, ಮತ್ತು 3 ಕಡೆ ಪ್ರತ್ಯೇಕ ಕಟ್ಟಡ ಮಾಡಿ ಆ ದೀನ್ ದಯಾಳ್ ಉಪಾಧ್ಯಾಯರ ಹೆಸರಿನಲ್ಲಿ ಪ್ರಾರಂಭ ಮಾಡಿದ ನಂತರ ಅಲ್ಲಿ ಒತ್ತಡ ಕಡಿಮೆ, ಮೆರಿಟ್ ಅನ್ನು ಪರಿಗಣಿಸಲಾಗುತ್ತೆ ಎಷ್ಟೋ ಪರ್ಸೆಂಟ್ ಅಂತ. ಇನ್ನು ಮೆರಿಟ್ ಇಲ್ಲ, 65% ಹುಡುಗ ನೀವು ಹೊತ್ತಿದೆ, ಅವ್ನು ಕಾಲೇಜ್ ಸೇರ್ತು ಬರ್ತಾನೆ. ಅವನು ಸಾಗರ ಅವ್ನು ಉಡುಪಿ ಶಾಲೆ ಬಂದಿರ್ತಾನೆ. ಯಾವ ಕಾರಣಕ್ಕೂ ಎಲ್ಲರೂ ಒಳ್ಳೆ ಶಾಲೆ ಅಂತಾರೆ, ನಿಮ್ಮ ತಂಡ ಉಡುಪಿಗೆಲ್ಲ ಓದಿ ಒಳ್ಳೆದಾಗ್ತ ಅಂತ ಇರ್ತಾರೆ. ಆ ಕಾರಣಕ್ಕೆ ತಂಡ ಉಡುಪಿ ಅವ ಅಪ್ಪ ಅವ್ರು ಸೇರಿಸಿ ಬಂದಿರ್ತಾರೆ. ಅವರಿಗೆ ನಿಮ್ಗೆ ಇದ್ರ ಕೊಡುವ ಶಕ್ತಿ ಇಲ್ಲ, ಅದು ಪಿ ಜಿ ಕೊಡುವ ಶಕ್ತಿ ಇಲ್ಲ. ಹಾಗೆ ಡಿಸ್ಟೆನ್ಸ್ ಅನ್ನು ಗಮನಿಸ್ತಾರೆ. ಉದಾಹರಣೆಗೆ 99% ಒಂದು ಹುಡುಗ ಒಬ್ಬ ಹಾಸ್ಟೆಲ್ನ ನೆರೆಮನೆಯಲ್ಲಿ ಇದ್ರೆ ಬಿಡ್ಬೇಕು, ಅವ್ನಿಗೆ ಬಿಡಬಾರ್ದು ಅಂತೇಳಿ ಏನಿಲ್ಲ. ಆದ್ರೆ 5 ಕಿಲೋಮೀಟರ್ಗಿಂತ ಹೊರಗಿದ್ದವ್ರನ್ನ ಒಂದು ಪ್ರಾರಂಭಿಸಬೇಕು ಅಂತ ಯೋಚನೆ ಮಾಡಿದ್ದೀವಿ. ಇದನ್ನ ಮೆರಿಟ್ ಮತ್ತು ದೂರ ಇವೆರಡನ್ನು ಪರಿಗಣಿಸಬೇಕು. ಚರ್ಚೆ ಇರೋದು ನಿಮ್ಮಿಷ್ಟೇ, ನಾನು ಹಾಸ್ಟೆಲ್ ಓದ್ತೇನೆ ಅನ್ನುವಂಥ 1,00,000 ಮಕ್ಕಳು, 1,20,000 ಮಕ್ಕಳು ಇದರಿಂದ ಹೊರಗಿದ್ದಾರೆ. ಈಗ ನಿನ್ನೆ ಮುಖ್ಯಮಂತ್ರಿಗಳು ದೇವರಾಜ ಅರಸರ ಜನ್ಮದಿನಾಚರಣೆ ದಿವಸ ಕಾರ್ಯಕ್ರಮ ಘೋಷಣೆ ಮಾಡಿ 250 400 ಕೋಟಿ ರೂಪಾಯಿವರೆಗೆ ಒಂದು ಮಗು ಕೂಡ ಹೊರಗೆ ಬರಬಾರ್ದು ತಗೊಳ್ಳಿ ಅಂತ ಹೇಳಿದ್ದಾರೆ. ನಾವೀಗ ಜಾಗ ಹುಡುಕ್ತಾ ಇದ್ದೀವಿ. ಅಡಿಗೆ ನೌಕರನ್ನ ಈ ಹಿಂದೆ ಸರ್ಕಾರ ತಗೊಂಡಿತ್ತು, ತಗೊಂಡಾಗ ಕಾಯಮಾತಿಯಲ್ಲೇ ತಗೊಂಡಿತ್ತು. ತಗೊಂಡಾಗ ಏನಾಯ್ತಂದ್ರೆ ಈ ಮೊದಲು ಈ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿದ್ರಲ್ಲ, ಈ ಗುತ್ತಿಗೆ ಆಧಾರದಲ್ಲಿ ಮಾಡುವಾಗ ನಾವು ಮೆರಿಟ್ ನೋಡುದಿಲ್ಲ ಮತ್ತು ರೋಸ್ಟರ್ ನೋಡುದಿಲ್ಲ. ಈಗ ಕಾಯಂ ಬರೋದ್ರಲ್ಲಿ ಮೆರಿಟ್ ಮತ್ತು ರೋಸ್ಟರ್ ಉಂಟು. ಅವರು ಬಂದಾಗ ಇವರು ಈ ಜಾಗವನ್ನು ಬಿಡಬೇಕಾಯ್ತು. ಆವಾಗ ಇವರೆಲ್ಲ ಗಲಾಟೆ ಮಾಡಿದ್ರು, ನಮ್ಗೆ 15 ನಾವೆಲ್ಲ ಅಡುಗೆ ಮಾಡ್ತಾ ಇದ್ದೇವೆ, ಮಕ್ಕಳೆಲ್ಲ ಬಂದು ದೊಡ್ಡವರು ಆಗಿದ್ದಾರೆ, ಈಗ ನಮ್ಮ ನೀವು ಕೆಲಸದಿಂದ ನಾವ್ಯಾಕೆ ಬರ್ಬೋದು ಅಂತ. ಅದಕ್ಕೋಸ್ಕರ ಅವ್ರನ್ನ ತೆಗಿಲಿಲ್ಲ, ಸಂಬಳ ಕೊಡ್ತಾ ಇದ್ದೇವೆ. ಅದನ್ನ ಅವ್ರು ಕಾಯಂ ಮಾಡಿ ಅಂದ್ರೆ ಅವ್ರಿಗೆ ಮೆರಿಟ್ ಎಲ್ಲ ರೋಸ್ಟರ್ ಇಲ್ಲ, ಹಾಗಂತ ಅಡುಗೆ ಮಾಡೋ ಶಕ್ತಿ ಉಂಟು ಅವ್ರಿಗೆ. ಅದು ನಿಯಮದಲ್ಲ ನೋಡ್ತಾ ಇಲ್ಲ ರೋಸ್ಟರ್ ಮೆರಿಟದಲ್ಲಿ ತೆಗಿಬಾರ್ದು ಅಂತೇಳಿ ಆದೇಶವನ್ನು ನಾನೇ ಕೊಟ್ಟಿದ್ದೇನೆ. ಇನ್ನು ಅವ್ರು ಕಾಯಂ ಮಾಡಬೇಕಾದ್ರೆ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಬೇಕು, ಫೈನಾನ್ಸ್ ಅನುಮತಿ ಕೊಡಬೇಕು. 2 ವರ್ಷದಿಂದ ಕೊರೋನಾ ಬಿಟ್ಟಿಲ್ಲ ಮಾಡಿ. ಸೆಪ್ಟೆಂಬರ್ 2 ತಾರೀಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಂಗಳೂರಿಗೆ ಬರುವಂತ ಒಂದು ಕಾರ್ಯಕ್ರಮ ಸಾಗರಮಾಲಾ ಯೋಜನೆಯ ನೇತೃತ್ವ ಬಿಡುಗಡೆ, ಆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಕಾಲ್ ಮಾಡಬೇಕು ಅನ್ನೋದು ಪಾರ್ಟಿಯ ಮತ್ತು ನಮ್ಮ ಸರ್ಕಾರದ ಯೋಚನೆ. ನಮ್ಮ ಹಿಂದುಳ ವರ್ಗದ ಇಲಾಖೆಯಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ನಮ್ಮೊಟ್ಟಿಗೆ 2439 ಹಾಸ್ಟೆಲ್ ಸೇರಿದ್ದಾರೆ. ಆ 2439 ಹಾಸ್ಟೆಲ್ಗಳಲ್ಲಿ ಸುಮಾರು 2 ಲಕ್ಷ ಮಕ್ಕಳಿಗೆ ಅವಕಾಶಗಳಾಗಿದೆ. ಅಷ್ಟಲ್ಲದೆ 1,20,000 ಮಕ್ಕಳು ಹೊರಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಪುನಃ 25% ಹಾಸ್ಟೆಲ್ ವಿದ್ಯಾರ್ಥಿಗಳು ಜಾಸ್ತಿ ನೋಡಬೇಕು ಅಂತ ಸೂಚಿಸಿದ್ದಾರೆ. 31,000 ವಿದ್ಯಾರ್ಥಿಗಳಿಗೆ ನಮ್ಮ ಹಾಸ್ಟೆಲ್ನಲ್ಲಿ ಮತ್ತಷ್ಟು ಅವಕಾಶ ಕಲ್ಪಿಸಲಿಕ್ಕೆ ಅವಕಾಶ ಆಗಿದೆ. ಅಷ್ಟಾಗಿ ಸುಮಾರು 70,000-75,000 ಮಂದಿ ವಿದ್ಯಾರ್ಥಿಗಳು ಹೊರಗಿದ್ದಾರೆ, ಅವರಿಗೆ ವಿದ್ಯಾಸ್ಥಿತಿಯನ್ನು ಕೊಡ್ತಾ ಇದ್ದಾರೆ. ಅದಲ್ಲದೆ ಮತ್ತೆ 250 ಕೋಟಿ ಬಿಡುಗಡೆ ಮಾಡಿ ಬಾಡಿಗೆ ಕಟ್ಟಡವನ್ನು ತಗೊಂಡು ಯಾವುದೇ ಮಕ್ಕಳು ಈ ಬಸ್ಸಿಗೋಸ್ಕರ ಒಡ್ಡಾಡಬಾರ್ದು ಅಂತ ಹೇಳುವಂಥ ಯೋಚನೆಯನ್ನು ಮಾಡ್ತಾ ಇದ್ದೇವೆ. ನಾವು ಇದರಲ್ಲಿ ಪೂರ್ಣಮಟ್ಟ ಯಶಸ್ವಿ ಆಗ್ತೀವಿ. ಸುಮಾರು 1,20,000 ಮಕ್ಕಳು ಕೂಡ ಸುಮಾರು 250-400 ಕೋಟಿ ಲಕ್ಷದಲ್ಲಿ ಶಾಶ್ವತವಾಗಿ ನಾವು
ಈ ಹಾಸ್ಟೆಲ್ಗಳಲ್ಲಿ ವ್ಯವಸ್ಥೆ ಮಾಡೋದ್ರಿಂದ ಮಕ್ಕಳ ಶಿಕ್ಷಣಕ್ಕೆ ಅನುಕೂಲ ಆಗುತ್ತೆ. ಪೂರಕವಾಗಿ ನಮ್ಮ ಗ್ರೇ ಶಾಲೆ ಅಂತ ಇರ್ತದೆ, 800 ಗ್ರೇ ಶಾಲೆಗಳಿವೆ. ಅದರಲ್ಲಿ ಸುಮಾರು ಈ ಸಾರಿ ನಾರಾಯಣಗುಡ ಹೆಸರಲ್ಲಿ 4 ಶಾಲೆಗಳನ್ನು ಮಾಡಿಕೊಂಡಿದ್ದೇವೆ. ಮತ್ತೆ 830 ಗ್ರೇ ಶಾಲೆಗಳನ್ನು ಮಾಡಿಕೊಂಡಿದ್ದೇವೆ. ಈ ಗ್ರೇ ಶಾಲೆಗಳಲ್ಲಿ ನಾವು 6ನೇ ಕ್ಲಾಸಿಂದ ಹೆಚ್ಚುಕಡೆ SSLCವರೆಗೆ ಪಿ ಯು ಶಾಲೆ ಗ್ರೇ ಶಾಲೆ ಎಲ್ಲ ಕಲಿಸಿಕೊಂಡು ನಾವು ಬಹಳ ಉಚಿತವಾಗಿ ನೋಡಿಕೊಳ್ಳುವಂಥ ಶಾಲೆ. ಆ ಗ್ರೇ ಶಾಲೆಯಲ್ಲಿ ನಾವು 50 ಮಕ್ಕಳ ಎಂಟ್ರಿ ಮಾಡ್ತೇವೆ. ಅದಕ್ಕಂದ್ರೆ 500 ಮಕ್ಕಳು ಸೇರ್ತಾರೆ. ಹಾಗಂತ ಗ್ರೇ ಶಾಲೆ ಹೆಚ್ಚು ಕಡಿಮೆ ಹೊರದೇಶ ಶಾಲೆ ಗುಣಮಟ್ಟದ ಶಿಕ್ಷಣ ಕೊಡ್ತೇವೆ, ಇಂಗ್ಲೀಷ್ ಶಾಲೆ ಮಾಡಿರ್ತೀವಿ ಭಾವನೆಗಳಿವೆ. ಹಾಗಾಗಿ ಈ ವರ್ಷ ಮುಗಿತೀನಿ, ಬರುವ ಶೈಕ್ಷಣಿಕ ವರ್ಷದಿಂದ ಗ್ರೇ ಶಾಲೆಯಲ್ಲಿ 6ನೇ ತರಗತಿಯಿಂದ ಎ ಮತ್ತು ಬಿ ಮಾಡ್ತೀವಿ. ಇದರಿಂದಾಗಿ ಏನಾಗುತ್ತೆ ಅಂದರೆ 50 ಮಕ್ಕಳು ಮತ್ತೆ ಎಷ್ಟೋ ಬರ್ತಾರೆ. ಸುಮಾರು 500 ವಸತಿ ಶಾಲೆಗಳನ್ನು ಆಯ್ಕೊಂಡು ಇದ್ರ ಸ್ವಂತ ಕಟ್ಟಡ ಮತ್ತು 540 ಶಾಲೆಗಳನ್ನು ಆಯ್ಕೊಂಡು ನಾವು ಮಾಡಿದ್ದೇವೆ. ಸುಮಾರು 25-30 ಮಕ್ಕಳಿಗೆ ಮತ್ತೆ ಅನುಕೂಲಗಳು ನಮ್ಮ ಗ್ರೇ ಶಾಲೆ ಮೂಲಕ ಆಗುತ್ತೆ. ಮತ್ತು ಏನೀಗ SSC ಏನಿದೆ, SSC ಅವರಿಗೆ ಮಾಡ್ತಿದ್ದೇವಲ್ಲ, ಅದನ್ನು PUC ಮಾಡಲಿಕ್ಕೆ ಬೇಕಾದಂತ ಹೇಳಿ ರೂಪಿಸ್ತಾ ಇದ್ದೀವಿ. ಒಟ್ಟಾರೆ ನಮ್ಮ ಗ್ರೇ ಶಾಲೆಯನ್ನು ಸಬಲೀಕರಣ ಮಾಡಿದರೆ ಬಡವರ ಮಕ್ಕಳು ಹೆಚ್ಚು ಅನುಕೂಲ ಆಗುತ್ತೆ. ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತರ್ತಾ ಇದ್ದಾವೆ, ಒಂದಷ್ಟು ಬೇರೆ ಬೇರೆ ಕಾರ್ಯಕ್ರಮ ಹಾಕಿಕೊಳ್ತಿದ್ದೇವೆ. ಸುಮಾರು 540 ಪ್ರತಿಷ್ಠಿತ ಶಾಲೆಗಳು ಅಂತ ನಮ್ಮಲ್ಲಿ ಇವೆ, ಪ್ರತಿಷ್ಠಿತ ಶಾಲೆಗಳಲ್ಲಿ. ಈ ಪ್ರತಿಷ್ಠಿತ ಶಾಲೆಗಳಲ್ಲಿ ಯಾರೇ ಆದರೂ ಕೂಡ ಅರ್ಜಿ ಹಾಕಿದ್ರೆ ನಮ್ಮ ವೆಚ್ಚದಿಂದ 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಮಕ್ಕಳನ್ನು ಪ್ರತಿ ಶಾಲೆಗೆ ಕಳಿಸ್ಕೊಳ್ತಾ ಇದ್ದೀವಿ. ಸುಮಾರು 2000 ಈ ಸಾರಿ ಒಂದು ಗೈಡ್ಲೈನ್ ಮಾಡಿದ್ದೇವೆ. ಬರೀ ಬರೀ ಶ್ರೀಮಂತ ಮಕ್ಕಳು ಓದ್ತಾ ಇದ್ರು ನಮ್ಮ ದೂರುಗಳು ಸತ್ಯ ಆಗಿರ್ಬೋದಿಲ್ಲ ಅಂತೇಳಿ ಏನಿಲ್ಲ. ಆದರೆ ಈ ಸಾರಿ ಗೈಡ್ಲೈನ್ ಮಾಡಿದ್ದೇವೆ ಅಂದರೆ ಪ್ರತಿಷ್ಠಿತ ಶಾಲೆಗಳಿಗೆ ಸೇರ್ಪಡೆ ಆಗುವ ಮಕ್ಕಳ ಅರ್ಹತೆ ಮಾನದಂಡವನ್ನು ಮಾಡಿದ್ದೇವೆ. ಒಂದು ಮಕ್ಕಳು ಆ ಪ್ರತಿಷ್ಠಿತ ಶಾಲೆಗೆ ಹೋಗುವಂಥ ಮಕ್ಕಳು ಪೌರ ಕಾರ್ಮಿಕರ ಮಕ್ಕಳಾಗಿದ್ದಾರೆ, ಪೌರ ಕಾರ್ಮಿಕರ ಮಕ್ಕಳು. ಮತ್ತು ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ಅಂತೇಳಿ ಹೇಳ್ತಾರೆ ಅವರ ಮಕ್ಕಳು, ಪೌರ ಕಾರ್ಮಿಕರು ಚರಂಡಿ ಸ್ವಚ್ಛಗೊಳಿಸುವವರ ಮಕ್ಕಳು, ಒಳಚರಂಡಿ ಸ್ವಚ್ಛಗೊಳಿಸುವ. ಇನ್ನೊಂದು ವಿಧವೆಯರ ಮಕ್ಕಳು, ಮತ್ತೆ ಮುಂದುವರೆದು ಕೋವಿಡ್ ಕಾಲದಲ್ಲಿ ತಂದೆ ಅಥವಾ ತಾಯಿಯನ್ನು ಕಳೆದುಕೊಂಡಂತಹ ಅನಾಥ ಮಕ್ಕಳು, ಜೊತೆಗೆ ಸ್ಮಶಾನದಲ್ಲಿ ಕೆಲಸ ಮಾಡುವಂತ ಸಾವಿರಾರು ಜನ ಇದ್ದಾರೆ. ಅವ್ರು ಇವತ್ತಿನ ಯಾರು ಕೂಡ ಗುರುತಿಸಿಲ್ಲ. ನಮ್ಮ ಸ್ಮಶಾನಗಳು ಬೇರೆ 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 ಜಿಲ್ಲೆಯಲ್ಲಿ ಸ್ಮಶಾನ ಮಾಡೋದೇ ಅವ್ರ ಕೆಲಸ. ಅವ್ರನ್ನ ಸಾಮಾಜಿಕವಾಗಿ ಅವರಿಗೆ ಅತ್ಯಂತ ಕಷ್ಟಕರವಾದಂತಹ ನೋವಿನ ಕೆಲಸ ಇದ್ದರು, ಅವರ ಮಕ್ಕಳಿಗೆ ಮೀಸಲಾತಿನಲ್ಲಿ ಅವ್ರ ಮಕ್ಕಳಿಗೆ ಕೂಡ ಕೊಡ್ತೀವಿ. ಹೀಗೆ ಅತ್ಯಂತ ಕಡು ಬಡವರ ಮಕ್ಕಳನ್ನು ಮಾತ್ರ ನಮ್ಮ ಪ್ರತಿಷ್ಠಿತ ಶಾಲೆಗೆ ಸೇರಿಸಬೇಕು ಅನ್ನೋ ತೀರ್ಮಾನ ಮಾಡಿದ್ದಾರೆ. ಇದು ಬಹಳ ಮಹತ್ವದಂತ ವಿಚಾರ ಮತ್ತು ಇದರಿಂದ ನಮ್ಮ ಇಲಾಖೆಗೆ ತುಂಬಾ ಸಂತೋಷ. ನಮ್ಮ ಗ್ರೇ ಶಾಲೆಯಲ್ಲಿ 800 ಶಾಲೆ ಅಂತ ಹೇಳಿದೆ. ಈ ಶಾಲೆಯಲ್ಲಿ ನಾವು ಮಕ್ಕಳಿಗೆ ಹೆಣ್ಮಕ್ಕಳಿಗೆ ಸುಮಾರು 2 ಲಕ್ಷ ಹೆಣ್ಮಕ್ಕಳಿಗೆ ಆತ್ಮರಕ್ಷಣೆಗೋಸ್ಕರ ಒಬ್ಬೊಬ್ಬ ಆತ್ಮರಕ್ಷಣೆ ಕಲೆ ಅದು ಇವತ್ತು 1 ವರ್ಷ ದಾಟಿ 2ನೇ ವರ್ಷಕ್ಕೆ ಫಾದರ್ ಪ್ಯಾಡ್ ಮಾಡುತ್ತಿದೆ. ಮನೆಯವರೆಗೂ ಮೆಟ್ರಿಕ್ ನಂತರದ ಮಕ್ಕಳಿಗೆ ಕೊಡ್ತಾಯಿದ್ರು. ಈಗ ಅದನ್ನು 6ನೇ ಕ್ಲಾಸಿಂದ ಪ್ರಾರಂಭ ಮಾಡ್ತೇವೆ. 830 ವಸತಿ ಶಾಲೆ 2439 ಹಿಂದುಳ ವರ್ಗದಲ್ಲಿ ಇರುವಂತಹ ಶಾಲೆಗಳಲ್ಲಿ ಕಾರ್ಯಕ್ರಮಗಳಲ್ಲಿರುವಂತಹ ಹೆಣ್ಮಕ್ಕಳ ವಸತಿ ಶಾಲೆ ವಸತಿ ಆಗ್ತದೆ. ಮತ್ತು 1 ವರ್ಷ ಸಮಾಜ ಎಲ್ಲ ಶಾಲೆಗಳಲ್ಲೂ ಕೂಡ ವಸತಿ ಶಾಲೆಗಳಲ್ಲಿ ವಸತಿ ನಿಲಯಗಳಲ್ಲಿ ಮತ್ತು ಗ್ರೇ ಶಾಲೆಗಳಲ್ಲಿ 6ನೇ ತರಗತಿಯಿಂದ ಮೇಲ್ಪಟ್ಟಂತಹ ಎಲ್ಲ ಹೆಣ್ಮಕ್ಕಳು ಅಂತ ಕರಾಟೆ. ಇದಕ್ಕೋಸ್ಕರ ಈ ಸಾರಿ ನಾವು 18 ಕೋಟಿ ರೂಪಾಯಿಯನ್ನು ವೆಚ್ಚ ಮಾಡಬೇಕಾಗುತ್ತೆ. ಕೇವಲ ಬಟ್ಟೆಗೋಸ್ಕರ ಅವರಿಗೆ ಸಮಸ್ಯೆ ಕೊಡೋದಕ್ಕೋಸ್ಕರ 18 ಕೋಟಿ ರೂಪಾಯಿಯನ್ನು ರಾಜ್ಯದಲ್ಲಿ ಬಿಡುಗಡೆ ಮಾಡಲಾಗಿದೆ. ಒಟ್ಟಾರೆ ನಮ್ಮೆಲ್ಲ ಶಿಕ್ಷಣ ಸಂಸ್ಥೆಗಳು ಕೂಡ ತುಂಬ ಅರ್ಥಪೂರ್ಣ ಆಗಬೇಕು ಅಂದರೆ ನಮ್ಮ ಆಶೆ ಮತ್ತು ಆಶೆ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಡಿಗ್ರಿಯಿಂದ ಮೇಲ್ಪಟ್ಟಂತಹ 300 ಜನ ಮಹಿಳೆಯರು, ಡಿಗ್ರಿಗಿಂತ ಹೆಚ್ಚು ಓದಿರುವಂತಹ 300 ಜನ ಮಹಿಳೆಯರು ಸ್ವಂತ ಉದ್ಯೋಗ ಮಾಡಲಿಕ್ಕೆ IIM ಜೊತೆಯಲ್ಲಿ ನಾವೊಂದು ಒಡಂಬಡಿಕೆ ಮಾಡ್ತೇವೆ. IIT IIM ಅಂತ ಹೇಳಿದ್ರೆ ಭಾರತದ ಪ್ರಪಂಚದಲ್ಲಿ ಅತ್ಯುತ್ಕೃಷ್ಟ 50 ಶಿಕ್ಷಣ ಸಂಸ್ಥೆಗಳು ಒಂದು ತರಬೇತಿ ಸಂಸ್ಥೆಗೆ IIM ಒಂದು ಆ ಸಂಸ್ಥೆಯಲ್ಲಿ ನಾವು ಈ ಒಡಂಬಡಿಕೆ ಮಾಡ್ತೇವೆ. ನಾನು ಇಲ್ಲೇ ಉದ್ಘಾಟನೆ ಮಾಡಿ ಬಂದಿದ್ದೆ ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ. IIM ಸಂಸ್ಥೆ ಬೆಂಗಳೂರಿನಲ್ಲಿ 300 ಜನ ಮಹಿಳೆಯರಿಗೆ ನಾವು ಕೌಶಲ್ಯಗೋಸ್ಕರ ತರಬೇತಿ ಮಾಡ್ತೇವೆ. ಒಬ್ಬೊಬ್ಬ ವಿದ್ಯಾರ್ಥಿಗೆ ನಮಗೆ 5 ತಿಂಗಳ ತರಬೇತಿ ಕೊಡ್ತೇವೆ. ಒಬ್ಬೊಬ್ಬ ವಿದ್ಯಾರ್ಥಿಗೆ ಅಂದರೆ ಒಬ್ಬೊಬ್ಬ ಮಹಿಳೆಗೆ ನಮಗೆ 2 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ನಮ್ಮ ಹಿಂದುಳಿದ ವರ್ಗ ಮತ್ತು ಸಮಾಜ ಕಲ್ಯಾಣ ಇಲಾಖೆ ದುಡಿಯ ಕೈಗಳಿಗೆ ಶಕ್ತಿ ಕೊಡಬೇಕು ಮತ್ತು ಸ್ವಂತ ಉದ್ಯೋಗಕ್ಕೆ ಬೇಕಾದ
ರಚನೆ ಆಗುತ್ತೆ. ಈ ಕೆಲಸಗಳು ಮಾಡ್ತೀವಿ. ನಾನು ಈಗಾಗಲೇ ಪ್ರಕಟಿಸಿದಂತೆ ನಮ್ಮ ಅಗ್ನಿಪಥಕ್ಕೆ ಪೂರಕವಾಗಿ 3 ಸೇನಾ ತರಬೇತಿ ಪೂರ್ವ ಸಂಸ್ಥೆಗಳನ್ನು ನಮ್ಮ ಇಲಾಖೆಯಿಂದ ಹಿಂದುಳವರದ ಇಲಾಖೆಯಿಂದ ನಾವು ಮಾಡ್ತೀವಿ. 3 ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಂಜಾರಾಗಿ ಎನ್ನುವಂಥ ಒಂದು ಸ್ವಾತಂತ್ರ್ಯ ಹೋರಾಟಗಾರರ ಹೆಸರಿನಲ್ಲಿ ಸೇನಾ ಪೂರ್ವ ತರಬೇತಿ ಸಂಸ್ಥೆಯನ್ನು ಆರಂಭ ಮಾಡ್ತಿದ್ದೇವೆ. ಈಗಾಗಲೇ ಕಟ್ಟಡ ನೋಡಿಯಾಗಿದೆ, ಅಧಿಕೃತವಾಗಿ ಅರ್ಜಿಗಳನ್ನು ಆಹ್ವಾನಿಸಿಯಾಗಿದೆ. ರಾಜ್ಯಾಸಿಕರು ದಿನಾಂಕವನ್ನು ಉಡುಪಿ ಜಿಲ್ಲೆಯಲ್ಲಿ ಕೋಟಿಚೆರೆಯರ ಹೆಸರಿನಲ್ಲೂ ಕೂಡ ಸೇನಾ ಪೂರ್ವ ತರಬೇತಿ ಸಂಸ್ಥೆಯನ್ನು ಮಾಡ್ತೀವಿ ಮತ್ತು ಮಂಗಳೂರು ಜಿಲ್ಲೆಯಲ್ಲಿ ರಾಣಿ ಅಪ್ಪತ್ತನೇ ಹೆಸರಿನಲ್ಲಿ ಮಾಡ್ತೀವಿ. ಈ 3 ತರಬೇತಿ ಸಂಸ್ಥೆಯನ್ನು ನಾವು ಪ್ರಾರಂಭ ಮಾಡೋದು ನೋಡಿ ರಾಜ್ಯದ ಉಳಿದ ಹೆಚ್ಚು ಕಡಿಮೆ 29 ಜಿಲ್ಲೆಗಳಿಂದ ನಮ್ಗೆ ಬೆಳಿಗ್ಗೆ 18 ಜಿಲ್ಲೆಗಳಿಂದ ಬೆಳಿಗ್ಗೆ ಮೊದಲು ಕೂಡ ಮಾಡಬೇಕು. ಅದನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸ. 2 ವರ್ಷಗಳಿಂದ ಕೊರೋನಾದಿಂದಾಗಿ ನಮ್ಮ ಮಹಿಳಾ ತರಬೇತಿ ಮಹಿಳಾ ವರ್ಗದ ತರಬೇತಿ ಸಂಸ್ಥೆಗಳು 2 ವರ್ಷದಿಂದ ಈ ವರ್ಷ ಮತ್ತೆ ಪ್ರಾರಂಭ ಮಾಡಿ ಈ ಮಹಿಳೆಯರಿಗೆ ಪ್ರತಿ ಜಿಲ್ಲೆಯಲ್ಲಿ 1 ಅಥವಾ 2 ಮಹಿಳಾ ತರಬೇತಿ ಸಂಸ್ಥೆ ಪ್ರಾರಂಭ ಮಾಡ್ತಿದ್ದೇವೆ. ಮಹಿಳೆಯರಿಗೆ 6 ತಿಂಗಳ ಅತ್ಯಂತ ಉತ್ಕೃಷ್ಟವಾದಂತಹ ಮಹಿಳಾ ತರಬೇತಿ ಅವರಿಗೆ ಒಂದು ಹೊರಗೆ ಮಿಷನ್ ಅನ್ನು ಗುಣಮಟ್ಟದ ಹೊರಗೆ ಮಿಷನ್ ಕೊಡುವಂತಹ ಕಾರ್ಯಕ್ರಮ ಪ್ರಾರಂಭ.